ನೀನೇನೇ ಬೇಕು ಪ್ರತಿ ಮುಂಜಾನೆಗೂ ಅಂತ ಹೇಳ್ತಾರೆ, ನೀನೇನೇ ಬೇಕು ಪ್ರತಿ ಸಂಜೆಗೂ ಅಂತ ಹೇಳಿ. ಅದ್ ಯಾವ ಐಟಮ್ ನಿಮಗ್ ಬೆಳಗ್ಗೆ ಬೇಕು ಸಂಜೆ ಬೇಕು? ನಾನು ಹೇಳ್ಬಿಡ್ತೀನಿ ಫಸ್ಟ್, ಬೆಳಗ್ಗೆ ಸ್ಟುಡಿಯೋ ಹೋಗ್ತೀನಿ, ಸಾಯಂಕಾಲ ಸ್ಟುಡಿಯೋದ ಬರ್ತೀನಿ, ಬೆಳಿಗ್ಗೆ ಎದ್ದ ತಕ್ಷಣ ಕಾರ್ ನೋಡ್ಕೊಂಡು ಅಪ್ಪ ನೀನೇನೇ ಬೇಕಪ್ಪ ನೀನೇನೇ ಬೇಕು ಸಾಯಂಕಾಲ ವಾಪಸ್ ಮನೆಗೆ ಬಿಡಕ್ಕೆ. ಸೇವಿಸುವಂತ ಪದಾರ್ಥಗಳಲ್ಲಿ ಬೆಳಗ್ಗೆಗೆ ಅಂಡ್ ಸಂಜೆಗೆ ಕಾಫಿ ಬೇಕೇ ಬೇಕು ಅಂತ ಹೇಳಿ, ಬೆಳಗ್ಗೆ ಬೆಳಗ್ಗೆನು ಎಸ್ಕೇಪ್ ಆಗ್ಬಿಟ್ರಿ ಕಾಫಿ ಅಂತ, ಸಂಜೆ ಸಂಜೆನೂ ಕಾಫಿ ಕುಡಿತಾರೆ, ಸಂಜೆನೂ ಕಾಫಿ. ಬಟ್ ನಿಮಗೆ ಲೈಕ್ ಬೇಕ ಅದಿಲ್ಲ ಅಂದ್ರೆ ಸ್ವಲ್ಪ ಕಸಿ ಕಸಿ ಆಗುವಂತ ಬೆಳಿಗ್ಗೆ ಸಂಜೆ ಜೊತೆಗೆ ನನ್ನ ಗಾಡಿ ಗಾಡಿ. ಸೊ ಅದ್ರ ಮೇಲೆ ಪ್ರೀತಿ ಇದೆ, ನಾಟ್ ಲೈಕ್ ಸುಮ್ನೆ ಪಾಯಿಂಟ್ ಎ ಪಾಯಿಂಟ್ ಬಿ ಕರ್ಕೊಂಡು ಹೋಗುತ್ತೆ ಅಂತ, ಯು ಹ್ಯಾವ್ ಅಫೆಕ್ಷನ್ ಟುವರ್ಡ್ಸ್ ಯುವರ್ ಗಾಡಿ. ಸೊ ಗಾಡಿ, ಲ್ಯಾಪ್ಟಾಪ್, ಕಾಫಿ, ಸೊ ಆ ತರಹದ ವಸ್ತುಗಳು ಲೈಕ್ ನಿಮಗೆ ಸ್ಪೆಷಲಿ ಒಬ್ಬ ಲಿಸ್ನರ್ ಆಗಿ ನನ್ನಲ್ಲಿರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಸಾಮಾನ್ಯವಾಗಿ ಅವ್ರು ಇಷ್ಟಪಟ್ಟು ಇಟ್ಕೊಳ್ಳುವಂತ ವಸ್ತುಗಳು ಯಾವ್ದು, ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಬಿಟ್ಟು, ಲೈಕ್ ಇಸ್ ಇಟ್ ಎ ಗ್ಯಾಜೆಟ್ ಆರ್ ಸಮಥಿಂಗ್ ಲೈಕ್ ಸ್ಟುಡಿಯೋ ಆಗಿರ್ಬಹುದು, ಮೈಕ್ ಆಗಿರ್ಬಹುದು, ವಾಟ್ ಇಸ್ ದಟ್ ನಿಮ್ಮ ಒಂದು ಜಗತ್ತಿನಲ್ಲಿ ಧರ್ಮ ಅವ್ರಿಗೆ ಈ ವಸ್ತುಗಳನ್ನ ಅಕ್ಕಪಕ್ಕ ಇರ್ಬೇಕು ಅಂತ? ನನಗೆ ಆಕ್ಚುಲಿ ಸುಮಾರು ಜನ ಗೊತ್ತಾಗುತ್ತಿಲ್ವ, ಐ ಆಮ್ ಆಕ್ಚುಲಿ ವಯೋಲಿನಿಸ್ಟ್. ಸೊ ಹಂಗಾಗಿ ನಾನು ಸ್ಟುಡಿಯೋ ಹೋದ ತಕ್ಷಣ ಎದುರುಗಡೆ ನನಗೊಂದು ವಯೋಲಿನ್ ಇರಬೇಕು. ವಾವ್, ಓಕೆ. ಮನಸ್ಸಿಗೆ ಏನಾಗುತ್ತೆ ಅಂದ್ರೆ ವಯೋಲಿನ್ ಮುಟ್ಟೋದಕ್ಕೆ ನಮ್ಗೆ ಟೈಮ್ ಸಿಗಲ್ಲ, ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಅನ್ಸುತ್ತೆ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ. ಯಾಕಂದ್ರೆ ಎವ್ರಿ ಮ್ಯೂಸಿಷಿಯನ್ ಶುಡ್ ಪ್ಲೇ ಹಿಸ್ ಇನ್ಸ್ಟ್ರುಮೆಂಟ್ ಅಟ್ ಲೀಸ್ಟ್ ಒಂದು ಅರ್ಧ ಗಂಟೆ ಆದ್ರೂ ಪ್ರಾಕ್ಟೀಸ್ ಮಾಡಬೇಕು ದಿನದಲ್ಲಿ, ದಿನದಲ್ಲಿ ಮಾಡಬೇಕು. ಆದ್ರೆ ನನಗೆ ಬಿಕಾಸ್ ಆಫ್ ದ ಯುನೋ ಲೈಕ್ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಸಮಯದ ಅಭಾವದಿಂದ ಒಂದ್ಸಲ ಪ್ರಾಕ್ಟೀಸ್ ಮಾಡೋದಿಲ್ಲ, ಅದಕ್ಕೆ ಅಟ್ಲೀಸ್ಟ್ ಹೋದಾಗ ಅದು ಎದುರುಗಡೆ ಸಾಕು ಅಂತ ಸುತ್ತಮುತ್ತ ಆ ತರದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದ್ರೆ ಸಾಕು. ಇನ್ಸ್ಟ್ರೂಮೆಂಟ್ಸ್ ಅಲ್ಲದೆ ಅಂತ ಕೇಳಿದ್ರಿ ನೀವು, ಬಟ್ ಕಮಿಂಗ್ ಬ್ಯಾಕ್ ಅನ್ನೋದೇ ಸರ್. ಅದ್ ಬಿಟ್ಟು ಸರ್, ನಿಮ್ಗೆ ಬೆಳಗ್ಗೆ ಸಂಜೆಗೆ ಯಾವ್ದು ನಿಮ್ಗೆ ಲೈಕ್ ಕಾಫಿ ಆಗ್ಬಹುದು ಅಥವಾ ಟೀ ಆಗ್ಬಹುದು, ತಿಂಡಿ ಆಗ್ಬಹುದು, ಸ್ನಾಕ್ಸ್ ಆಗ್ಬಹುದು, ವಾಟ್ ಈಸ್ ದಟ್ ಒನ್ ಥಿಂಗ್ ನೀವು ಬೇರೆ ದೇಶಕ್ಕೆ ಹೋದ್ರೂ ಕೂಡ ಬೆಳಗ್ಗೆ ಇದು ಬೇಕು, ಅದು ನ್ಯೂಸ್ ಪೇಪರ್ ಆಗಿರ್ಬಹುದು, ಅದು ನ್ಯೂಸ್ ಚಾನೆಲ್ ಹಾಕೋದಾಗಿರ್ಬಹುದು, ವಾಟ್ ಈಸ್ ದಟ್ ಒನ್ ಥಿಂಗ್ ನೀವು ಅದು ಬೇಕು ನನಗೆ ಬೆಳಗ್ಗೆ ಅಂಡ್ ಸಂಜೆ ನನಗೆ ಅದು ಆಗ್ತಿರ್ಬೇಕು ಟೈಮ್ ಟೈಮ್ ಗೆ ಅಂತ ಹೇಳಿ, ವಾಟ್ ಇಸ್ ದೇರ್ ಎನಿ ಸ್ಪೆಸಿಫಿಕ್? ನನಗೆ ಆತರ ಖಂಡಿತ ಏನಿಲ್ಲ, ಯಾಕಂದ್ರೆ ಬಿಕಾಸ್ ಐ ಆಮ್ ಎ ವೆರಿ ಫ್ಲೆಕ್ಸಿಬಲ್ ಪರ್ಸನ್. ಚೈನಾ ಹೋದ್ರೆ ಚೈನೀಸ್ ಆಗ್ಬಿಡ್ತೀನಿ, ರಷ್ಯಾ ಪಾತ್ರೆಲ್ಲಿ ಹಾಕುದು ಶೇಪ್ ಅಂತ ಹೋಗ್ತೀರ. ಆದ್ರೆ ನನಗ್ ನೋಡಿದಂಗೆ ಸುಮಾರು ಜನ ಬೆಳಿಗ್ಗೆ ಎದ್ದ ತಕ್ಷಣ ಬೇಕು ಸಾಯಂಕಾಲ ಬೇಕಂದ್ಕೊಂಡವ್ರು ಯಾವಾಗ ನೋಡಿದ್ರು ಸೋಷಿಯಲ್ ಮೀಡಿಯಾ ಕೂತಿರ್ತಾರೆ, ಅದನ್ನ ದಯವಿಟ್ಟು ಎಲ್ಲರೂ ಅವಾಯ್ಡ್ ಮಾಡಿ, ಅದು ಬಿಟ್ಟು ಪ್ರಪಂಚ ಇನ್ನೂ ದೊಡ್ಡದಾಗಿದೆ ನೋಡಿ ಅಂತ ಕಂಡಾರೆ ಅಂತ. ಕೊನೆಯದಾಗಿ ಈ ಹಾಡನ್ನು ತುಂಬಾ ಅದ್ಭುತವಾಗಿ ಹಾಡಿರುವ ಸಾಹೇಬ್, ಇವಾಗ ನೀವು ಹೇಳಿ, ಒಬ್ಬ ಸಿಂಗರ್ ಆಗಿ ಕೂಡ ಹೇಳಿ, ಬೆಳಗ್ಗೆ ಅಂಡ್ ಸಂಜೆ ವಿಥೌಟ್ ಮಿಸ್ ಬೇಕು ನನಗಿದು ಅಂತ. ಶ್ರುತಿಪೆಟ್ಟಿಗೆ ಮತ್ತೆ ಬಿಸಿನೀರು ಬರುತ್ತೆ ಅಂತ ಅನ್ಕೊಂಡೆ ನಾನು, ಅದೇನು ಮಿತ್ತ ಅದು ಲೈಕ್ ನೀವು ಐಸ್ ಕ್ರೀಮ್ ತಿನ್ನಲ್ಲ ಸಿಂಗರ್ಸ್ ಗಳು? ನಾನಂತೂ ತಿಂತೀನಿ, ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನಂತೂ ನಮ್ಗೆ ಹಂಸರಲ್ಲೆಲ್ಲ ತಿಂತಾರೆ. ಸೊ ಯು ಡೋಂಟ್ ವರಿ ಅಬೌಟ್ ಇಟ್ ಲೈಕ್ ವಾಯ್ಸ್ ಕಲ್ಚರ್ ಅದು ಇದು ಅಂತ ಹೇಳಿ, ಎರಡು 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 ಅವರ್ ರಿಯಾಜ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಫುಲ್ ಆನ್ ಎಂಟರ್ಟೈನ್ಮೆಂಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಿರ್ಚಿ ಕನ್ನಡ ಯೂಟ್ಯೂಬ್ ಚಾನೆಲ್.